ಹಾಯ್ ಹಲೋ, ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ನಾನು ನಿಮ್ಮ ರಮೇಶ್ ಸರ್. ನಿಮಗೋಸ್ಕರವಾಗಿ ಒಂದು ಅದ್ಭುತ ಇತಿಹಾಸದ ಪಾಠ, ಯಾರು ಗದರ್, ಗದರ್ ಚಳುವಳಿಯ ಬಗ್ಗೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅದು ಮಾಡಿದಂತಹ ಒಂದು ರೋಮಾಂಚನಕಾರಿ ಇತಿಹಾಸ ಪುಟವನ್ನು ನಿಮಗೋಸ್ಕರವಾಗಿ ಪರಿಚಯಿಸ್ತಾ ಇದ್ದೀನಿ ಸ್ನೇಹಿತರೆ. ಮರಿಬೇಡಿ, ಇದು ಸ್ಫೂರ್ತಿ ಅಕಾಡೆಮಿ ಚಾನಲ್ನಿಂದ ಬಿಡುಗಡೆ ಆಗ್ತಾ ಇರುವಂತಹ ಅತ್ಯದ್ಭುತ ಸ್ವಾತಂತ್ರ್ಯ ಸರಣಿ ಇದು. ಈಗ ನೋಡೋಣ ಗದರ್ ಪಕ್ಷದ ಹುಟ್ಟು, ಹಾಗೆ ಗದರ್ ಪಕ್ಷ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮಾಡಿದಂತ ಹೋರಾಟಗಳ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಇದರಲ್ಲಿ ನಿಮಗೋಸ್ಕರ ನೀಡ್ತಾ ಇದ್ದೀನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಾ ಗದರ್ ಪಾರ್ಟಿ. ಈ ಗದರ್ ಪಾರ್ಟಿ ಸ್ಥಾಪನೆ ಆಗಿದ್ದ 1913ರಿಂದ ಇದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸೋಹಾನ್ ಸಿಂಗ್ ಬರ್ಕ್ನಾ ಅವರಿಂದ ಸ್ಥಾಪನೆ ಆಗತ್ತೆ. 1913ರಿಂದ 1915ರವರೆಗೆ 2 ವರ್ಷಗಳ ಕಾಲ ತುಂಬ ಆಕ್ಟಿವ್ ಆಗತ್ತೆ. ಆನಂತರ ಇದರ ಹೋರಾಟಗಳು ತುಂಬಾನೇ ಪ್ರಸಿದ್ಧವಾಗಿ ಬಂದರೂ ಕೂಡ ಇತಿಹಾಸದ ಪುಟಗಳಲ್ಲಿ ಇದನ್ನು ಮರೆಮಾಚಲಾಗಿದೆ. ಆದರೂ ಕೂಡ ಈ ಗದರ್ ಪಕ್ಷದ ಹೋರಾಟ ನಮಗೆಲ್ಲರಿಗೂ ಒಂದು ಸ್ಫೂರ್ತಿನೇ ಸರಿ. ಈ ಒಂದು ಹೋರಾಟದಲ್ಲಿ ಯಾರ್ಯಾರಿದ್ರು ಅಂದರೆ ಹಿಂದೂಗಳು ಭಾಗವಹಿಸ್ತಾ ಇದ್ರು, ಮುಸ್ಲಿಮರಿದ್ರು, ಸಿಖ್ಖರಿದ್ರು, ಪಂಜಾಬಿಗಳಿದ್ರು, ಎಲ್ಲ ರೀತಿಯ ಜನಾಂಗಗಳದವರು ಕೂಡ ಇದನ್ನು ಹೆಚ್ಚಾಗಿ ಫಾಲೋ ಮಾಡ್ತಿದ್ದವರೆ. ಭಾರತದಲ್ಲಿ ಬ್ರಿಟಿಷರ ದಬ್ಬಾಳಿಕೆಯಿಂದ ಸಂಘಟನೆಗಳನ್ನು ಕಟ್ಟೋದಕ್ಕೆ ಆಗಲ್ಲ ಅಂತ ಗೊತ್ತಾದಾಗ ವಿದೇಶಗಳಲ್ಲಿ ಅತ್ಯಂತ ದೊಡ್ಡ ಮಟ್ಟದ ಸಂಘಟನೆಗಳನ್ನು ರೂಪಿಸುವುದಕ್ಕೆ ಒಂದಿಷ್ಟು ಜನ ತಮ್ಮದೇ ಆಗಿರ್ತಕ್ಕಂಥ ಹೋರಾಟವನ್ನು ಶುರು ಮಾಡಿದ್ರು. ಅದರಲ್ಲಿ ಅನೇಕ ಜನ ಗದರ್ ಪಾರ್ಟಿಯ ವಿಚಾರಗಳನ್ನು ನೀವು ನೋಡ್ತಾನೆ ಬರ್ತಾ ಇದ್ದೀರಾ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಕೋಮಾಟಗಾರು ಘಟನೆಗಿಂತ ಹಿಂದೆ ಈ ಗದ್ದಾರ್ ಚಳುವಳಿಯ ಸಂಘಟನೆ ಹೇಗೆ ಬಂತು ಅನ್ನೋದನ್ನು ನಾನು ನಿಮಗೆ ವಿಸ್ತೃತವಾಗಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇದರಲ್ಲಿ ಬಾಯಿ ಪರಮಾನಂದ, ಸೋಹಾನ್ ಸಿಂಗ್ ಬರ್ಕ್ನಾ ಅವರು, ಲಾಲಾ ಹರ್ದಯಾಳ್, ತಾರಕನಾಥ್ ದಾಸ್, ಹಾಗೇನೆ ಕರ್ತಾರ್ ಸಿಂಗ್ ಸರ್ಬಾ, ಅಬ್ದುಲ್ ಹಫೀಜ್, ಮೊಹಮ್ಮದ್ ಬರ್ಕತುಲ್ಲಾ, ರಾಸ್ ಬಿಹಾರಿ ಬೋಸ್, ಗುಲಾಬ್ ಕೌರ್ ಅವರು, ಹಾಗೇನೆ ಇವರೆಲ್ಲರ ಹೋರಾಟದ ಪರಿಶ್ರಮವೇ ಈ ಗದ್ದಾರ್ನ ಸೃಷ್ಟಿ. ಈ ಗದರ್ ಎನ್ನುವ ಪದದ ಸೃಷ್ಟಿಗೆ ಸರಿಯಾದಂಥ ಆಧಾರಗಳು ಇಲ್ಲದೇ ಇರ್ಬೋದು. ಆದರೂ ಕೂಡ ಕರ್ತಾರ್ ಸಿಂಗ್ ಸರ್ಬಾ ಅವರು ತಮ್ಮ ಮೊದಲ ಗದರ್ ಈ ಪತ್ರಿಕೆಯ ಲೇಖನದಲ್ಲಿ ಸಂಪೂರ್ಣವಾದ ವಿವರಣೆಯನ್ನು ಕೊಡ್ತಾರೆ. ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ತಮ್ಮ ಹೋರಾಟ ಮಾಡುವುದೇ ನಮ್ಮ ಉದ್ದೇಶ ಅಂತೇಳಿ ಬರೆಯೋದ್ರ ಮುಖಾಂತರವಾಗಿ ಗದರ್ನ ಸಂಪೂರ್ಣವಾದ ಅರ್ಥವನ್ನು ತಿಳುವಳಿಕೆ ಮಾಡಿದ್ರು. ಅಷ್ಟೇ ಅಲ್ಲ, ಅರೇಬಿಕ್ ಭಾಷೆಯ ಈ ಪದದ ಅರ್ಥವೇ ಹೋರಾಟ ಅಥವಾ ಕ್ರಾಂತಿ ಅಂತಲೇ ಹೇಳಲಾಗ್ತಾ ಇತ್ತು. ಇಂಥ ಕರ್ತಾರ್ ಸಿಂಗ್ ಸರ್ಬಾ ಅವರ ಹೋರಾಟವೇ ಈ ಗದರ್ ಚಳುವಳಿಯನ್ನು ರಾಷ್ಟ್ರವ್ಯಾಪಿ ಅಲ್ಲದೇ ಪ್ರಪಂಚದಾದ್ಯಂತ ಒಂದು ಶಬ್ದವನ್ನು ಇಡೀ ಪ್ರಪಂಚದಾದ್ಯಂತ ಮೊಳಗಿಸೋದಕ್ಕೆ ಕಾರಣರಾದವರೇ ಈ ಕರ್ತಾರ್ ಸಿಂಗ್ ಸರ್ಬಾ ಅವರು. ಇನ್ನು ಗದರ್ ಪಾರ್ಟಿ ಮತ್ತು ಇದರ ಪತ್ರಿಕೆ ಹುಟ್ಟಲು ಕಾರಣಗಳೇನೇನಿತ್ತು ಅಂತ, ಬ್ರಿಟಿಷ್ ಆಡಳಿತದ ವಿರುದ್ಧ ವಿದೇಶಗಳಲ್ಲಿ ಕ್ರಾಂತಿಕಾರಿ ಸಂಘಟನೆಗಳನ್ನು ಹುಟ್ಟುಹಾಕುವುದು, ವಿದೇಶಗಳಲ್ಲಿ ನೆಲೆ ನಿಂತಹ ಭಾರತೀಯರನ್ನು ಒಟ್ಟುಗೂಡಿಸಿ ಬ್ರಿಟಿಷ್ ಆಡಳಿತದ ವಿರುದ್ಧ ಹೋರಾಟ ಕ್ರಮಗಳನ್ನು ಕೈಗೊಳ್ಳುವುದೇ ಇದರ ಉದ್ದೇಶ ಆಗಿತ್ತು. ಅಷ್ಟೇ ಅಲ್ಲದೆ ವಿದೇಶಗಳಲ್ಲಿ ಕ್ರಾಂತಿಕಾರಿಗಳಿಗೆ ಹೋರಾಡಲು ಮತ್ತು ಸಂಘಟನೆಗೊಳ್ಳಲು ಒಂದು ಕಡೆ ಅವರಿಗೆ ನೆಲೆಯನ್ನು ಕೊಡಬೇಕಾಗಿತ್ತು, ವಸತಿಯನ್ನು ಮಾಡಿಕೊಡಬೇಕಾಗಿತ್ತು, ಕಾನೂನು ಹೋರಾಟಗಳಿಗೆ ಒಂದು ನೆಲೆ ಬೇಕಾಗಿತ್ತು. ಇಂತಹ ಎಲ್ಲ ಒಂದು ಹೋರಾಟಗಳ ನೆಲೆಗೆ ಮೊದಲ ಮುನ್ನುಡಿಯ ಪ್ರಯತ್ನವೇ ಈ ಒಂದು ಗದರ್ ಪಕ್ಷ. ಈ ಗದರ್ ಪಕ್ಷ ಹುಟ್ಟೋದಕ್ಕೆ ಬಹಳಷ್ಟು ಒಂದು ಪ್ರೇರಣೆಯಾಗಿ ಅದರ ಹಿಂದೆ ಕಾರ್ಯನಿರ್ವಹಿಸಿದವರ ಈ ಶ್ಯಾಮ್ಜಿ ಕೃಷ್ಣ ವರ್ಮ ಅವರು. 1905ರಿಂದ ಇಂಡಿಯಾ ಹೌಸ್ ಅನ್ನುವಂತಹ ಒಂದು ಸಂಸ್ಥೆಯನ್ನು ಲಂಡನ್ನಲ್ಲಿ ಹುಟ್ಟು ಹಾಕ್ತಾರೆ ಈ ಶ್ಯಾಮ್ಜಿ ಕೃಷ್ಣ ವರ್ಮ ಅವರು. ಹಾಗೂ ಇಂಡಿಯನ್ ಸೋಷಿಯಾಲಜಿಸ್ಟ್ ಅನ್ನುವ ಪತ್ರಿಕೆಯನ್ನು 1908ರಿಂದ ಇದನ್ನು ಪ್ರಕಟಗೊಳಿಸ್ತಾ ಹೋಗ್ತಾರೆ.
ಅದಾದ ನಂತರ 1905 ಮೇಡಮ್ ಬಿಕಜಿ ಖಾಮ ಅವರು, ಹಾಗೆ ಎಸ್ ಆರ್ ರಾಣಾ ಅವರು ಮತ್ತೆ ಲಾಲಾ ಲಜಪತ್ ರಾಯ್ ಅವರ ಜೊತೆ ಸೇರಿದಂತ ಕಂಪ್ಲೀಟ್ ಆದ ಈ ಪ್ಯಾಕೇಜ್ ಸಂಪೂರ್ಣ ಹೋರಾಟಗಾರರು ಇಂಡಿಯನ್ ಹೋಮ್ ರೂಲ್ ಸೊಸೈಟಿಯನ್ನ ಲಂಡನ್ ನಲ್ಲಿ ಸ್ಥಾಪನೆ ಮಾಡ್ತಾರೆ. ಲಾಲಾ ಲಜಪತ್ ರಾಯ್ ಅವರ ಹೋರಾಟ, ಮೇಡಮ್ ಬಿಕಜಿ ಖಾಮ ಅವರ ಪ್ರೇರಣೆ, ಈ ಹಾಗೆ ಶ್ಯಾಮ್ಜಿ ಕೃಷ್ಣ ವರ್ಮ ಅವರ ಸಪೋರ್ಟ್, ಇದೆಲ್ಲವೂ ಒಟ್ಟಾಗಿ ಸೇರಿದ್ದೆ ಈ ಇಂಡಿಯನ್ ಹೋಮ್ ರೂಲ್ ಸೊಸೈಟಿ ಲಂಡನ್ ನಲ್ಲಿನ ಹೋರಾಟದಿಂದಾಗಿ. ಹಾಗಾಗಿ 1905 ಇಂಡಿಯಾ ಹೌಸ್ ನ ಈ ಪ್ರಕ್ರಿಯೆಗಳು ಲಂಡನ್ ನಲ್ಲಿ ಪ್ರಕಾರಗೊಳ್ತಾ ಹೋಯ್ತು. ಆದರೆ ಇದಕ್ಕೆ ಒಂದು ದೊಡ್ಡ ಮಟ್ಟದ ಚುರುಕು ಮುಟ್ಟಿದ್ದೆ 1905 ಇಂಡಿಯಾ ಹೌಸ್ಗೆ ಒಬ್ಬ ಮೆಂಬರ್ ಆಗಿ ಸೇರ್ಕೊಂಡವ್ರೆ ಈ ಮದನ್ ಲಾಲ್ ಧೀಂಗ್ರಾ ಅವರು. ಈ ಮದನ್ ಲಾಲ್ ಧೀಂಗ್ರಾ ಅವರ ಸೇರ್ಪಡೆಯಿಂದಾಗಿನೇ ವಿದೇಶಗಳಲ್ಲಿ ಕ್ರಾಂತಿ ಸಂಘಟನೆಗಳ ಬಲ ಹೆಚ್ಚಾಗ್ತಾ ಹೋಯ್ತು. ಇವರ ಜೊತೆಗೆ ಭಾರತದ ವಿ ಡಿ ಸಾವರ್ಕರ್ ಕೂಡ ಜೊತೆಯಾಗಿದ್ದರಿಂದಾಗಿ ಕ್ರಾಂತಿ ಸಂಘಟನೆಗಳ ಬಲ ಇನ್ನೂ ಹೆಚ್ಚಾಗ್ತಾ ಹೋಯ್ತು. ಇವರೆಲ್ಲರ ಹೋರಾಟ ಸಫಲಗೊಳ್ತಾ ಇದೆ ಅನ್ನೋ ಕಾರಣದ ಸಂದರ್ಭದಲ್ಲಿ ಮದನ್ ಲಾಲ್ ಧೀಂಗ್ರಾ ಅವರ ಮನಸ್ಸಿನಲ್ಲಿ ಒಂದು ಕೆಚ್ಚದೆಯ ಹೋರಾಟ ಹೊರಹೊಮ್ಮೆ ಬಿಡ್ತು. ಅಲ್ಲಿಯವರೆಗೂ ತಡೆಗಟ್ಟಿದ್ದ ತಮ್ಮ ಹೋರಾಟದ ದುಃಖದ ಮಡುವನ್ನು ಸ್ಫೋಟಿಸ್ಬಿಡ್ತಾರೆ. ಅದು 1909 ಮದನ್ ಲಾಲ್ ಧೀಂಗ್ರಾ ಕರ್ಜನ್ ವೈಲಿಯನ್ನು ಕೊಲ್ತಾರೆ. ಅದು ಇಂಗ್ಲೆಂಡ್ನಲ್ಲಿ ಅವರಿಗೆ ಸನ್ಮಾನ ನಡೆಸುವಂಥ ಸಂದರ್ಭ. ಅಲ್ಲಿಂದ ಹೊರಗೆ ಬರ್ತಿದ್ದಾಗೆ ಕರ್ಜನ್ ವೈಲಿಯ ಮೇಲೆ 7 ಗುಂಡುಗಳನ್ನು ಹಾರಿಸ್ತಾರೆ. ಆ ನಂತರ ಕರ್ಜನ್ ವೈಲಿ ಮರಣ ಹೊಂದಿದ್ದಿರ್ತಾರೆ. ಅದಾದ ನಂತರ ಈ ಮದನ್ ಲಾಲ್ ಧೀಂಗ್ರಾ ಅವರು ಅರೆಸ್ಟ್ ಆಗಿಬಿಡ್ತಾರೆ. ಯಾವಾಗ ಮದನ್ ಲಾಲ್ ಧೀಂಗ್ರಾ ಅರೆಸ್ಟ್ ಆದರೋ ಈ ಕಡೆ ವಿ ಡಿ ಸಾವರ್ಕರ್ ಭಾರತಕ್ಕೆ ಮರಳಿದ್ರೋ ಆಗ ವಿದೇಶಗಳಲ್ಲಿ ಕ್ರಾಂತಿಕಾರಿ ಸಂಘಟನೆಗಳ ಬಲ ಕುಗ್ಗೋದಕ್ಕೆ ಶುರುವಾಯಿತು. ಆಗ ಭಾರತೀಯರಿಗೆ ಲಂಡನ್ನಲ್ಲಿ ವಸತಿ ಸಮಸ್ಯೆ ಶುರುವಾಯಿತು. ಬ್ರಿಟಿಷರು ಭಾರತೀಯ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಲಂಡನ್ನಲ್ಲಿ ನೆಲೆಗಳನ್ನು ನೀಡಬಾರದು ಅಂತೇಳಿ ಬಹಳ ಮುಖ್ಯವಾದಂಥ ಆದೇಶಗಳನ್ನೇ ಹೊರಡಿಸಿಬಿಟ್ಟು ಬ್ರಿಟಿಷರು ಭಾರತೀಯರ ವಿರುದ್ಧ ಕ್ರಮಗಳನ್ನು ಕೈಗೊಂಡರು. ಇದರಿಂದಾಗಿ ಮುಂದೆ ಈ ಎಲ್ಲರ ಪಯಣ ಪ್ಯಾರಿಸ್ ಕಡೆ ಹೊರಡ್ತು. ಪ್ಯಾರಿಸಲ್ಲಿ ಯಾರಿದ್ರು? ಮೇಡಮ್ ಬಿಕಜಿ ಖಾಮ ಅವರು. ಕಾಮ ಅವರು ಅಲ್ಲಿ ಪ್ಯಾರಿಸ್ನಲ್ಲಿ ರೇವಾಬಾಯಿ ರಾಣಾ ಅವ್ರ ಜೊತೆ ಸೇರಿಬಿಟ್ಟು ಅಲ್ಲಿ ಪ್ಯಾರಿಸ್ ಇಂಡಿಯನ್ ಸೊಸೈಟಿಯನ್ನು 1905 ಅವರು ಸ್ಥಾಪನೆ ಮಾಡಿದರು. ಲಂಡನ್ನಲ್ಲಿ ಶ್ಯಾಮ್ಜಿ ಕೃಷ್ಣ ವರ್ಮ ಅವರ ಹೋರಾಟ ಆದರೆ ಪ್ಯಾರಿಸಲ್ಲಿ ಮೇಡಮ್ ಬಿಕಜಿ ಖಾಮ ಅವರ ಹೋರಾಟವೂ ಶುರುವಾಗಿತ್ತು. ಈಗ ಲಾಲಾ ಹರ್ದಯಾಳ್ ಅವರು ಮತ್ತು ವೀರೇಂದ್ರನಾಥ್ ಚಟ್ಟೋಪಾಧ್ಯಾಯ ಅವರು, ಎಂ ಪಿ ಟಿ ಆಚಾರ್ಯ ಅವರು ಸೇರಿ ಭಾರತದ ಸ್ವತಂತ್ರ ಹೋರಾಟವನ್ನು ವಿದೇಶದಲ್ಲಿ ಬಲಗೊಳಿಸುವುದಕ್ಕಾಗಿ ಮೇಡಮ್ ಖಾಮ ಅವರ ಜೊತೆ ಸೇರ್ಪಡೆ ಆದರು. ಈಗ ಪ್ಯಾರಿಸ್ನ ಇಂಡಿಯನ್ ಸೊಸೈಟಿ ಬಹಳ ಸ್ಟ್ರಾಂಗ್ ಆಗಿ ಬರ್ಲಿನ್ನಲ್ಲಿ ತಮ್ಮದೇ ಆಗಿರತಕ್ಕಂಥ ಕಾರ್ಯಚಟುವಟಿಕೆಗಳನ್ನು ರೂಪಿಸೋದಕ್ಕೆ ಶುರು ಮಾಡ್ತು. ಆಗ 1909 ಪ್ಯಾರಿಸ್ನಲ್ಲಿ ಒಂದು ಘಟನೆ, ಅದೇನೇ ದಿ ಬಂದೇ ಮಾತರಂ ಎನ್ನುವ ಒಂದು ಇಂಡಿಯನ್ ನ್ಯಾಷನಲಿಸ್ಟ್ ಪಬ್ಲಿಕೇಶನನ್ನು ಪ್ಯಾರಿಸಲ್ಲಿ ಸ್ಥಾಪನೆ ಮಾಡ್ತಾರೆ. ದಿ ಬಂದೇ ಮಾತರಂ ಎನ್ನುವುದು ಇಲ್ಲಿನ ಪಬ್ಲಿಕೇಶನ್ಸಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಚಿಂತನೆಗಳನ್ನು ಪ್ರಭಾವಯುತವಾಗಿ ಪ್ರಚಾರಪಡಿಸತಕ್ಕಂತಹ ಒಂದು ಪತ್ರಿಕೆಯನ್ನು ತರುತ್ತೆ, ಅದೇನೇ ತಲ್ವಾರ್. ಈ ತಲ್ವಾರ್ ಹೆಸರಿನ ಪತ್ರಿಕೆಯನ್ನು ಕೂಡ ತರ್ತಾ ಇದ್ರು. ಆ ಕಾಲಕ್ಕೆ ಮೇಡಮ್ ಖಾಮ ಅವರು ರೂಪಿಸಿದಂತಹ ರಾಷ್ಟ್ರೀಯ ಧ್ವಜವು ಕೂಡ ಈ ರೀತಿ ನಿರೂಪಣೆಗೊಳ್ತಾ ಹೋಯ್ತು. ಬರ್ಲಿನ್ ಕಮಿಟಿಯನ್ನ ಸೇರಿದಂತ ಇವರು ಎಲ್ಲರೂ ಕೂಡ ಜರ್ಮನಿಯನ್ನ ಕೇಂದ್ರವಾಗಿರಿಸಿಕೊಂಡು ತಮ್ಮ ಎಲ್ಲ ಕಾರ್ಯತಂತ್ರಗಳನ್ನ ರೂಪಿಸೋದಕ್ಕೆ ಶುರು ಮಾಡ್ತಾರೆ. ಈ ಎಲ್ಲ ಸಂಘಟನೆಯ ಫಲವೇ ಮುಂದೆ ಗದಾರ್ ಪಾರ್ಟಿ ಅಮೆರಿಕಾದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ನೆಲದಲ್ಲಿ ಹುಟ್ಟಾಯ್ತು. ಇದು ಒಂದು ಕ್ರಾಂತಿಕಾರಿ ಸಂಘಟನೆಯೇ ಆಗಿತ್ತು. ಇದು ಒಂದು ಪ್ರಮುಖ ಗದಾರ್ ಪತ್ರಿಕೆಯನ್ನು ಕೂಡ ಆರಂಭ ಮಾಡ್ತದೆ. ಈ ಗದಾರ್ ಪತ್ರಿಕೆಯ ಅನೇಕ ಭಾಷೆಗಳಲ್ಲಿ ಪ್ರಕಟಗೊಳ್ತಾ ಇತ್ತು. ಉರ್ದು, ಇಂಗ್ಲಿಷ್, ಪಂಜಾಬಿ, ಮರಾಠಿ, ಪುಷ್ಟು, ಗುರುದ್ವಾರಿ, ಅನೇಕವಾದಂಥ ಭಾಷೆಗಳಲ್ಲಿ ಅಂದರೆ ಗುರುಮುಖಿ ಭಾಷೆಗಳಲ್ಲೂ ಕೂಡ ಇದು ಪ್ರಕಟ ಆಗ್ತಾ ಇತ್ತು. ಇದರ ಮುಖ್ಯ ಧ್ಯೇಯ ವಾಕ್ಯ ಗದಾರ್ದು ಯಾವಾಗಲೂ ಅಷ್ಟೇ, ವಿ ಆರ್ ನಾಟ್ ಸಿಖ್ಸ್ ಆರ್ ಪಂಜಾಬೀಸ್, ಅವರ್ ರಿಲಿಜಿಯನ್ ವಾಸ್ ಎ ಪ್ಯಾಟ್ರಿಯೋಟಿಸಮ್ಸ್.
ದೇಶಕ್ಕಾಗಿ ಹೋರಾಡುವುದು, ದೇಶಕ್ಕಾಗಿ ಪ್ರಾಣವನ್ನು ಬಲಿ ಕೊಡುವುದೇ ನಮ್ಮ ಗುರಿನೇ ವಿನಃ ಜನಾಂಗ ಧರ್ಮ ಮತಗಳ ವಿರುದ್ಧ ಹೋರಾಡುವುದಲ್ಲ. ದೇಶಕ್ಕಾಗಿ ಹೋರಾಟ ಮಾಡುವುದು, ದೇಶ ಪ್ರೇಮವೇ ನಮ್ಮ ಹೋರಾಟ ಅನ್ನುವಂಥ ಟ್ಯಾಗ್ಲೈನೊಂದಿಗೆ ಗದರ್ ಪಾರ್ಟಿ ತನ್ನ ಚಳುವಳಿಯನ್ನು ಶುರು ಮಾಡ್ತು. ಆದರೆ ಪ್ರತಿ ಬಾರಿ ಗದರ್ ಪಾರ್ಟಿ ತನ್ನ ಮುಖಪುಟದಲ್ಲಿ ಒಂದು ಜಾಹೀರಾತುವನ್ನು ಹಾಕ್ತಾನೆ ಇತ್ತು. ಏನದು ಜಾಹೀರಾತು ಅಂತೀರಾ? ಇವತ್ತಿನ ಪತ್ರಿಕೆಗಳಾದರೆ ಮಲ್ಟಿನ್ಯಾಷನಲ್ ಕಂಪನಿಗಳ ಒಂದು ಜಾಹೀರಾತನ್ನು ಹಾಕತ್ತೆ. ಅವತ್ತು ಗದರ್ ಪಾರ್ಟಿ ಹಾಕಿದ್ದೇನು? ಭಾರತದಲ್ಲಿ ಗದರನ್ನು ಪ್ರಚೋದಿಸಲಿಕ್ಕಾಗಿ ಧೈರ್ಯಶಾಲಿಯಾದ ಯುವಕರು ಯೋಧರು ಬೇಕಾಗಿದ್ದಾರೆ ಅಂತ, ಇಂಥ ಯೋಧರು ಬೇಕಾಗಿದ್ದಾರೆ ಅನ್ನೋ ಕಾಲಮಲ್ಲಿ ಕೆಳಗಡೆ ಅತ್ಯುತ್ತಮವಾಗಿ ವಿವರಗಳನ್ನು ಕೊಡ್ತಾ ಇತ್ತು. ಏನು? ವೇತನ, ಮರಣ, ಬೆಲೆ, ಹುತಾತ್ಮತೆ, ನಿವೃತ್ತಿ ವೇತನ, ಸ್ವಾತಂತ್ರ್ಯ, ಯುದ್ಧರಂಗ, ಭಾರತ, ಈ ಥರದ ಅನೇಕ ವಿಷಯಗಳನ್ನು ಹೊತ್ತಿದ್ದಂತಹ ಒಂದು ಘೋಷಣೆ ಪ್ರತಿ ಬಾರಿ ಅದರ ಮುಖಪುಟದಲ್ಲಿ ಯೋಧರು ಬೇಕಾಗಿದ್ದಾರೆ ಅನ್ನೋ ಕಾಲಂ ಅಲ್ಲಿ ಬರ್ತಾನೆ ಇತ್ತು. 1907 ವ್ಯಾಂಕೋವರ್ನಲ್ಲಿ ಸ್ಥಾಪಿತವಾಗಿದ್ದ ತಾರಕನಾಥ್ ದಾಸ್ ಅವರ ಫ್ರೀ ಹಿಂದೂಸ್ತಾನ್ ಸಂಸ್ಥೆ, ಹಾಗೆಯೇ ಇನ್ನೊಂದು ಸಂಸ್ಥೆ ಜೆ ಡಿ ಕುಮಾರ್ ಅವರಿಂದ ಸ್ಥಾಪನೆಯಾದ ಸ್ವದೇಶ ಸೇವಕ್ ಹೋಮ್, ಈ ಎರಡು, ಒಂದು ಫ್ರೀ ಹಿಂದೂಸ್ತಾನ್ ಮತ್ತೊಂದು ಸ್ವದೇಶ್ ಸೇವಕ್ ಹೋಮ್, ಇವರೆರಡೂ ಮುಂದೆ ಜಾಯಿನ್ ಆಗುತ್ತೆ ದ ಯುನೈಟೆಡ್ ಇಂಡಿಯಾ ಹೌಸ್ ಅಂತೇಳಿ. ಅದು ಅಮೆರಿಕಾದ ಸೆಟಲ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ದ ಯುನೈಟೆಡ್ ಇಂಡಿಯಾ ಹೌಸ್ ಮುಂದೆ ತನ್ನ ನೇತೃತ್ವದಲ್ಲಿ, ಅಂದರೆ ಈ ಕಡೆ ತಾರಕನಾಥ್ ದಾಸ್, ಜೆ ಡಿ ಕುಮಾರ್ ಅವರ ನೇತೃತ್ವದಲ್ಲಿ ಗದರ್ ತನ್ನ ಹೋರಾಟಗಳನ್ನು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ತನ್ನದೇ ಆಗಿರ್ತಕ್ಕಂಥ ನೆಲೆಗಟ್ಟಿನಲ್ಲಿ ಶುರು ಮಾಡ್ತು. ಹೀಗೆ ಗದರ್ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ತಲೆ ಎತ್ತುತ್ತೆ. ಯಾವಾಗ ಸ್ಯಾನ್ ಫ್ರಾನ್ಸಿಸ್ಕಲ್ಲಿ ತಲೆ ಹೇಳ್ತೋ, ಈಗ ಭಾರತದಲ್ಲಿ ಅನೇಕ ಕಡೆ ಕೋಮಾಟಗಾರು ಘಟನೆ ಅಂತಲೇ ಕರಿತೀವಿ. 1913 ಮತ್ತು 1914 ನಡೆದಂಥ ಈ ಘಟನೆ ಗದರ್ ಪಕ್ಷದ ಅತಿ ದೊಡ್ಡ ಹೋರಾಟವಂತನೇ ಪ್ರತಿಬಿಂಬಿತವಾಗಿದೆ. ಜಪಾನ್ನಿಂದ ಬಾಡಿಗೆ ಪಡೆದಂಥ ಈ ಕೋಮಾಗಾಟ ಮಾರು ಅನ್ನೋ ಹಡಗಿನ ಮುಖಾಂತರವಾಗಿ ಇಲ್ಲಿಂದ ಗದರ್ ಪಕ್ಷದ ಚಟುವಟಿಕೆಗಳಿಗೆ ನೆರವಾಗಬೇಕು ಅಂತಲೇ ಗುರುದೀಪ್ ಸಿಂಗ್ ಅವರು ಅನೇಕ ಯುವಕರನ್ನು ಕೆನಡಾಕ್ಕೆ ಕರೆದೊಯ್ಯಲು ಈ ಹಡಗಿನ ಮುಖಾಂತರ ಚಲಿಸ್ತಾರೆ. ಆದರೆ ಲಂಡನ್ ಕೆನಡಾಕ್ಕೆ ಅತ್ಯಂತ ಪ್ರಮುಖವಾದ ಸೂಚನೆಗಳನ್ನು ಕೊಟ್ಟಿತ್ತು. ಹಾಗಾಗಿ 370 ಸಿಖ್ಖರು, ಪಂಜಾಬಿಗಳು, ಮುಸ್ಲಿಂ ಯುವಕರು ಈ ಒಂದು ಹಡಗನ್ನು ಹತ್ಕೊಂಡು ಮುಂದೆ ಹೋಗ್ತಾರೆ. ಸಿಂಗಾಪುರ್ ಮುಖಾಂತರ ಕೆನಡಾದ ವ್ಯಾಂಕೋವರ್ವರೆಗೂ ಚಲಿಸುತ್ತೆ. ಆದರೆ ಅಲ್ಲಿ ಆಗಿದ್ದೇನು, ಕೆನಡಾ ಸರ್ಕಾರ ಬ್ರಿಟಿಷ್ ಸರ್ಕಾರದ ಅಣತಿಯಂತೆ ಈ ಹಡಗಿನಲ್ಲಿದ್ದವ್ರು ಯಾರನ್ನೂ ಕೂಡ ಕೆನಡಾದ ಭೂಮಿಯಲ್ಲಿ ಕಾಲಿಡ್ಲಿಕ್ಕೂ ಬಿಡಲಿಲ್ಲ. ಆ ಒಂದು ಸಮುದ್ರದಲ್ಲೇ ನಿಂತಿದ್ದಂಥ ಈ ಹಡಗಿನಲ್ಲಿ ಇನ್ನೇನು ಮಾಡಲಿಕ್ಕೆ ಆಗದೇ ಇರೋ ಸಂದರ್ಭ, ಸತತ 2 ತಿಂಗಳುಗಳ ಕಾಲ ಹಡಗಲ್ಲೇ ಕಾಲ ಕಳೆದಂಥ ವ್ಯಾಂಕೋವರ್ನ ಸಮೀಪದ ಆ ಹಡಗು ವಾಪಸ್ ಜಪಾನ್ನ ಮುಖಾಂತರ ಸಿಂಗಾಪುರಿಂದ ಭಾರತದ ಕಲ್ಕತ್ತಾ ಬಂದರಿಗೆ ವಾಪಸ್ಸಾಯಿತು. ಆಗಿದ್ದೇನೋ, ಬ್ರಿಟಿಷ್ ಸರ್ಕಾರವು ಕಲ್ಕತ್ತಾದಲ್ಲಿ ಒಂದು ರೈಲನ್ನು ಸಿದ್ಧಪಡಿಸಿತ್ತು. ಇದರಿಂದ ಇಳಿದಂಥ ಎಲ್ಲ ಹಡಗಿನ ಈ ಒಂದು ಗದರ್ ಪಕ್ಷದ ಸಂಚಾಲಕರೇನಿದ್ದೀರಿ, ನೀವು ಸೀದಾ ಪಂಜಾಬ್ಗೆ ತೆರಳಬೇಕು ಅಂತ. ಆದರೆ ನಾವು ಪಂಜಾಬ್ಗೆ ಹೋರಾಟ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಪ್ರಯಾಣಿಕರು ಮತ್ತು ಬ್ರಿಟಿಷ್ ಸೇನೆಯ ನಡುವೆ ದೊಡ್ಡ ಗಲಭೆಗಳೇ ನಡೆದೋಯ್ತು, ದೊಡ್ಡ ಹಿಂಸಾಚಾರವಾಯಿತು, ಅತ್ಯಂತ ದೊಡ್ಡ ನರಮೇಧವೇ ನಡೆದೋಯ್ತು. ಈ ಹಿಂಸಾಚಾರದಲ್ಲಿ ಅವತ್ತಿನ ರಿಪೋರ್ಟ್ ಹೇಳುತ್ತೆ ಕೇವಲ 22 ಜನರು ಮರಣ ಆಯಿತು ಅಂತ. ಅದಷ್ಟೇ ಅಲ್ಲ, ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಮರಣವೂ ಕೂಡ ಆಗೋಯ್ತು. ಆದರೆ ಈ ಗದರ್ ಪಕ್ಷ ಏನು ಸಾಧಿಸ್ತು, ಪರಿಣಾಮ ಏನಾಯಿತು, ಕೋಮಾಟಗಾರು ಘಟನೆ ನಡೆದ ಮೇಲೆ ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಏನು ಪರಿಣಾಮ ಬೀರ್ತು ಅಂತ ನೋಡೋದಾದರೆ, ಸರಿಯಾಗಿ ನೆನ್ಪಿಟ್ಕೊಳ್ಳಿ, ಈ ಸುದ್ದಿ ತಿಳಿತಿದ್ದಾಗೇ ವಿದೇಶಿ ಹೋರಾಟಗಾರರೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದಾಗ್ತಾರೆ. ಅವರೆಲ್ಲರೂ ಭಾರತಕ್ಕೆ ಮರಳಲೇಬೇಕು, ಬ್ರಿಟಿಷರ ನೀತಿಗಳ ವಿರುದ್ಧ ಸಶಸ್ತ್ರ ದಂಗೆಯನ್ನು ಮಾಡಬೇಕು ಅಂತೇಳಿ ತೀರ್ಮಾನ ಕೈಗೊಳ್ತಾರೆ. ಅಲ್ಲಿಯವರೆಗೂ ವಿದೇಶದಲ್ಲಿ ನೆಲೆಗಟ್ಟಲ್ಲಿದ್ದಂಥ ಭಾರತೀಯರಿಗೆ ಭಾರತದ ಬಗೆಗಿನ ಈ ಹೋರಾಟಗಳು ಅಷ್ಟೊಂದು ಕಂಡಿರಲಿಲ್ಲ. ಯಾವಾಗ ಕೋಮಾಗಾಟಗಾರು ಘಟನೆ ನಡೀತೋ ಅಂತ ನರಮೇಧವನ್ನು ವಿರೋಧಿಸಲಿಕ್ಕಾಗಿ ವಿದೇಶಗಳಿಂದ ಭಾರತಕ್ಕೆ ಬರುವಂಥವರ ಸಂಖ್ಯೆ ಜಾಸ್ತಿನೇ ಆಯಿತು. ಆ ಸಂದರ್ಭದಲ್ಲಿ 1915 ಕೂಡ ಗೊತ್ತಿದೆ ನಿಮಗೆ, ಭಾರತದಲ್ಲಿ ಮಹಾತ್ಮ ಗಾಂಧೀಜಿಯವರ ವಾಪಸ್ ಆಗಿದ್ದು ಕೂಡ ಆ ನಂತರದ ಸೂಚನೆಗಳನ್ನೇ ನೀಡಬಹುದೇನೋ ಅನ್ನೋದೇ ನನ್ನ ಒಂದು ವಿಚಾರ.
ವಿಚಾರ. ಬಂಗಾಳದ ಕ್ರಾಂತಿಕಾರರ ಸಂಪರ್ಕಕ್ಕೆ ಬಂದು ಹೊಸ ನಾಯಕರ ಉಗಮವೇ ಆಗೋಯ್ತು. ಜತೀಂದ್ರನಾಥ್ ಮುಖರ್ಜಿ, ರಾಸ್ ಬಿಹಾರಿ ಬೋಸ್, ನರೇಂದ್ರನಾಥ್ ಭಟ್ಟಾಚಾರ್ಯ, ಕರ್ತಾರ್ ಸಿಂಗ್ ಸರ್ಬಾ, ರಘುಬರ್ ದಾಸ್, ಹಾಗೇನೆ ದಯಾಲ್ ಗುಪ್ತಾ, ಸಚಿನ್ ಸನ್ಯಾಲ್, ಎಲ್ಲರೂ ಕೂಡ ಬಂಗಾಳದಲ್ಲಿ ಹೊಸ ಯುವ ಪಡೆಯ ಸಂಘಟನೆ ಈ ಗದ್ದಾರ್ ಚಳುವಳಿಯನ್ನ ರೋಮಾಂಚನಗೊಳಿಸ್ಲಿಕ್ಕೆ, ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಲಿಕ್ಕೆ ಹೋರಾಟ ಶುರು ಮಾಡ್ತು. 21 ಫೆಬ್ರವರಿ 1915 ಗದ್ದಾರ್ನ ಸಂಚಾರಕರು ಭಾರತದಲ್ಲಿ ಹೊಸ ದಂಗೆ ನಡೆಸಲಿಕ್ಕೆ ತೀರ್ಮಾನಿಸ್ತಾರೆ. ಫಿರೋಜ್ಪುರ್, ಲಾಹೋರ್, ರಾವಲ್ಪಿಂಡಿಗಳಲ್ಲಿ ಸಶಸ್ತ್ರ ದಂಗೆಗಳನ್ನೇ ನಡೆಸಲಿಕ್ಕೆ ನಿರ್ಧಾರ ಮಾಡಿದ್ರು. ಆದರೆ ಈ ಎಲ್ಲ ಸಂಚನ್ನ ಆಲ್ರೆಡಿ ತಿಳ್ಕೊಂಡಿದ್ದಂಥ ಬ್ರಿಟಿಷ್ ಸರ್ಕಾರ ಈಗ ರಾಸ್ ಬಿಹಾರಿ ಬೋಸ್ ನೇತೃತ್ವದಲ್ಲಿ ನಡೆಸಲು ಇಚ್ಛಿಸಿದ್ದಂತಹ ಈ ಸಶಸ್ತ್ರ ದಂಗೆಗಳಲ್ಲಿ ರಾಸ್ ಬಿಹಾರಿ ಬೋಸ್ ಸಿಗಾಕೊಳ್ತಾರೆ. ಯಾವಾಗ ರಾಸ್ ಬಿಹಾರಿ ಬೋಸ್ ಅವರು ಸಿಗಾಕೊಳ್ತಾರೋ ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಜಪಾನ್ಗೆ ಹೋಗ್ತಾರೆ. ಮುಂದೆ ಈ ವಿಚಾರವಾಗಿ ಅನೇಕ ಜನರನ್ನ ಬಂಧಿಸಿ ಕೋರ್ಟ್ ಮಾರ್ಷಲ್ ಕಾಯ್ದೆಗೆ ಅಳವಡಿಸಲಾಗಿತ್ತು. ಸುಮಾರು 45 ಜನರನ್ನ ಬಂಧಿಸಲಾಗತ್ತೆ. ಇಂಥ ವಿರೋಚಿತವಾದ ಘಟನೆಗಳೆಲ್ಲ ಮುಗಿದ ಮೇಲೆ ನಮ್ಮ ತಲೆನಲ್ಲಿ ಬರೋದು ಒಂದೇ ಪ್ರಶ್ನೆ, ಹಾಗಾದರೆ ಗದ್ದಾರ್ ಭಾರತದಲ್ಲಿ ಗಳಿಸಿದ್ದು ಏನು? 1914 ರಿಂದ 1919 ರವರೆಗೆ ಭಾರತದಲ್ಲಿ ಅತಿ ದೊಡ್ಡ ಸಶಸ್ತ್ರ ದಂಗೆಗಳನ್ನು ನಡೆಸಿದ ಈ ಬ್ರಿಟಿಷರಿಗೆ ಈ ಗದ್ದಾರ್ ಪಕ್ಷ ಒಂದು ದೊಡ್ಡ ಮಟ್ಟದ ಸಮಸ್ಯೆಯನ್ನೇ ತಂದಿಟ್ಟಿತ್ತು. 1915 ರ ಲಾಹೋರ್ ದಂಗೆ ಇರ್ಬೋದು, ಸಿಂಗಾಪುರ್ ದಂಗೆಗಳಿರ್ಬೋದು, ಜರ್ಮನ್ ಮಿಷನ್ ಟು ಕಾಬೂಲ್ ಅನ್ನುವಂತಹ ಈ ಪ್ರಯತ್ನಗಳಿರ್ಬೋದು, ಈ ಎಲ್ಲ ಪ್ರಯತ್ನಗಳಿಗೆ ಪ್ರಮುಖವಾಗಿದ್ದೆ ಈ ಗದ್ದಾರ್ ಪಕ್ಷದ ಹಿಂದಿನ ಚಟುವಟಿಕೆ. ಅಷ್ಟೇ ಅಲ್ಲ, ಈ ಗದ್ದಾರ್ ಪಕ್ಷದ ಈ ಥರದ ಸಶಸ್ತ್ರ ದಂಗೆಯಿಂದ ಬ್ರಿಟಿಷರ ನಿದ್ದೆ ಹೋಗಿತ್ತು, ಅಂತಹ ಭಯಾನಕ ಸೃಷ್ಟಿಯಾಗಿತ್ತು. ಅಂಥ ಸಂದರ್ಭದಲ್ಲೇ ಬ್ರಿಟಿಷ್ ಸರ್ಕಾರ 1915 ನಲ್ಲಿ ದ ಡಿಫೆನ್ಸ್ ಆಫ್ ಇಂಡಿಯಾ ಆ್ಯಕ್ಟ್ ಅನ್ನುವ ಹೊಸ ಒಂದು ಕ್ರೈಮ್ ಆ್ಯಕ್ಟನ್ನೇ ಜಾರಿಗೆ ತಂದುಬಿಟ್ಟು ಭಾರತದಲ್ಲಿ ಅಲ್ಲಿಯವರೆಗೂ ಇರದೇ ಇರುವಂತಹ ಹೊಸ ರೀತಿಯ ಕಾನೂನುಗಳಿಗೆ ಮುಂದಾಗತ್ತೆ. ಭಾರತದಲ್ಲಿ ದಂಗೆಗಳನ್ನು ನಿಯಂತ್ರಿಸಲೇಬೇಕು ಅನ್ನುವಂಥ ಹೋರಾಟದಲ್ಲಿ ರೌಲತ್ ಕಾಯ್ದೆಯನ್ನು ಭಾರತದಲ್ಲಿ ಜಾರಿಗೆ ತಂದು ಸಶಸ್ತ್ರ ದಂಗೆಗಳು ನಡೆಸಲೇಬಾರದು ಅಂತೇಳಿ ಕಂಪ್ಲೀಟಾಗಿ ಕಂಟ್ರೋಲ್ ಮಾಡುತ್ತೆ. ಹಾಗಾಗಿ ಈ ರೌಲತ್ ಕಾಯ್ದೆ ಭಾರತಕ್ಕೆ ಜಾರಿಗೆ ತರಲಿಕ್ಕೆ ಬಹುಮುಖ್ಯವಾದ ಘಟನವೇ ಈ ಕೋಮಾಘಾಟಗಮಾರು, ಈ ಹಡಗಿನ ದುರಂತ, ಮತ್ತು ರಾಸ್ ಬಿಹಾರಿ ಬೋಸ್ ಅವರ ಹೋರಾಟ, ಸಚಿನ್ ಸನ್ಯಾಲ್ ಅವರು ನಡೆಸಿದಂತಹ ಚಳುವಳಿಗಳು, ಇವೆಲ್ಲವೂ ಕಾರಣವಾಯಿತು. ಮುಂದೆ ಬ್ರಿಟಿಷ್ ಸರ್ಕಾರ ಭಾರತದಲ್ಲಿ ಕರ್ಫ್ಯೂ ಆರ್ಡರ್ ತಂದಿದ್ದು ನಿಮಗೆ ಗೊತ್ತಿದೆ. ಅದರ ಪರಿಣಾಮವಾಗಿ ಜಲಿಯನ್ ವಾಲಾಬಾಗ್ ದುರಂತ ಕೂಡ ನಡೆದೋಯ್ತು. ಹಂಟರ್, ಇದೆಲ್ಲದನ್ನ ನೀವು ನೋಡ್ತಾ ಇದ್ರೆ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಸಿಂಹ ಸ್ವಪ್ನವಾಗಿತ್ತು ಈ ಗದ್ದಾರ್. ಇಂಥ ಸುಂದರವಾದ ವಿಷಯಗಳೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಇನ್ನೊಂದು ಇತಿಹಾಸದ ಪುಟದೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಪ್ರತಿಯೊಬ್ಬರಿಗೂ ಇತಿಹಾಸದ ಸರಣಿಯನ್ನು ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದೀನಿ.